ಓಕೆ ಕೊರೋನಾ ಸೋಂಕು ಕಂಟ್ರೋಲ್ ಗೆ ಕಳ್ಳಾಟ ನಡೆಯತಾ ಇದೆ ದೇಶದಲ್ಲೇ ಸಕ್ರಿಯ ಕೇಸ್ ಅಲ್ಲಿ ಕರ್ನಾಟಕ ನಂಬರ್ 1 ಇದೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಸೋಂಕನ್ನ ಮುಚ್ಚಿಡೋದಕ್ಕೆ ಹಾಗಾದ್ರೆ ಅಡ್ಡದಾರಿಯನ್ನ ಹಿಡಿದಿದೆಯಾ ಸರ್ಕಾರ ಅಂತಕಂತ ಪ್ರಶ್ನೆ ಬೆಂಗಳೂರಿನಲ್ಲಿ ಕೊರೋನಾ ಟೆಸ್ಟಿಂಗ್ ಇಳಿಮುಖವಾಗಿದೆ 20,000 ದಾಟಿದ ಕೇಸ್ಗಳು ಈಗ 16,000 ದ ಆಸುಪಾಸಿನಲ್ಲಿ ಇರೋದಕ್ಕೆ ದಿಢೀರನೆ ಟೆಸ್ಟಿಂಗ್ ಅನ್ನು ಇಳಿಕೆ ಮಾಡಿರೋದೇ ಕಾರಣ ಅದಕ್ಕೆ ತಜ್ಞರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಕೊರೋನಾ ಟೆಸ್ಟ್ ಹೆಚ್ಚಳಕ್ಕೆ ಕೂಡ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ ಓಕೆ ಈ ಬಗ್ಗೆ ಮಾತನಾಡೋದಕ್ಕೆ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರು ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಡಾಕ್ಟರ್ ಈಗ ಜನರಲ್ಲ ಏನೋ ಒಂಚೂರು ಖುಷಿಯಾಗಿದ್ರು ಪರವಾಗಿಲ್ಲಪ್ಪ ಒಂದು ಸ್ವಲ್ಪ ನಂಬರ್ ಕಡಿಮೆ ಆಗ್ತಾ ಇದೆ 21 22 23,000 ಕ್ಕೆ ಹೋಗಿತ್ತು ಬೆಂಗಳೂರಿನಲ್ಲಿ ಇವಾಗಂದ 16,000 ಕ್ಕೆ ಬಂದಿದೆ ಅಂತ ಅನ್ಕೊಂಡ್ರೆ ಅದ ನೋಡಿದ್ರೆ ಇವರು ಟೆಸ್ಟಿಂಗ್ ಏ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅಂತ ಮಾಹಿತಿ ಇದೆ ಇದರ ಬಗ್ಗೆ ತಮಗೆ ಗೊತ್ತಿದೆಯಾ ಡಾಕ್ಟರ್ ಇದರ ಬಗ್ಗೆ ತಾವೇನ್ ಹೇಳ್ತೀರಾ ಇಲ್ಲ ಇವಾಗ ಏನಾಗ್ತಾ ಇತ್ತು ನಾವು ಮಾರ್ಚ್ ಅಲ್ಲಿ ಮತ್ತು ಪರ್ಟಿಕ್ಯುಲರ್ಲಿ ಏಪ್ರಿಲ್ ಅಲ್ಲಿ ಮತ್ತು ಮೇ ಅದೇ ಏಪ್ರಿಲ್ ಅಲ್ಲಿ ಪರ್ಟಿಕ್ಯುಲರ್ಲಿ 1.5 ಲಕ್ಷ ಅಥವಾ 1,70,000 ಆಗ್ತಾ ಇತ್ತು ನಮ್ಮ ರಾಜ್ಯದಲ್ಲಿ ಟೆಸ್ಟ್ ಗಳು ಸೋ ಇತ್ತೀಚೆಗೆ ಒಂದು 30,000-40,000 ಕಡಿಮೆ ಆಗಿದೆ ಬಟ್ ಈಗ ಇದು ಸ್ವಲ್ಪ ರ್ಯಾಂಪ್ ಅಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ನಿರ್ಧಾರ ಆಗಿದೆ ಅಂದ್ರೆ ಹೆಚ್ಚು ಹೆಚ್ಚು ರಾಪಿಡ್ ಆಂಟಿಜನ್ ಟೆಸ್ಟ್ ಮಾಡಬೇಕು ಅಂತ ಇದುವರೆಗೆ ಏನಾಗ್ತಾ ಇತ್ತು ಜಾಸ್ತಿ ಆರ್ಟಿಪಿಸಿಆರ್ ಟೆಸ್ಟ್ ಮಾಡ್ತಾ ಇದ್ರು 90% ಆರ್ಟಿಪಿಸಿಆರ್ ಟೆಸ್ಟ್ 10% ರ್ಯಾಟ್ ಟೆಸ್ಟ್ ರಾಪಿಡ್ ಆಂಟಿಜನ್ ಟೆಸ್ಟ್ ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಪಿಡ್ ಆಂಟಿಜನ್ ಟೆಸ್ಟ್ ದು ಸೆನ್ಸಿಟಿವಿಟಿ ಅದರದು ಇದು ನಿಖರತೆ ಒಂದು 50% ಇರುತ್ತೆ ಬಟ್ ಈಗ ಪಾಸಿಟಿವಿಟಿ ರೇಟ್ ಸುಮಾರು 30-40% ಇರೋದ್ರಿಂದ ಸೋ ರಾಪಿಡ್ ಆಂಟಿಜನ್ ಟೆಸ್ಟ್ ಕೂಡ ಬಹಳ ಉಪಯುಕ್ತ ಆಗುತ್ತೆ ಬಹಳ ಯೂಸ್ಫುಲ್ ಆಗುತ್ತೆ ಸೋ ಅದರಿಂದ ಈಗ ರಾಪಿಡ್ ಆಂಟಿಜನ್ ಟೆಸ್ಟ್ ಗೆ ಸುಮಾರು 30 ಲಕ್ಷ ಇದು ಟೆಸ್ಟ್ ಗಳಿಗೆ ಇವಾಗ ಸರ್ಕಾರ ಅದನ್ನ ಕೊಂಡ್ಕೊಳ್ಳಿಕ್ಕೆ ಇವಾಗ ಪರ್ಚೇಸ್ ಆರ್ಡರ್ನು ಕೊಟ್ಟಿದೆ ಈಗ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಟೆಸ್ಟ್ ಗಳಾಗುತ್ತೆ ಬಟ್ ಈಗ ಕಡಿಮೆ ಆಗಿರೋದು ಇದು ಮುಂದಿನ ದಿನಗಳಲ್ಲಿ ಎಷ್ಟು ತೊಂದರೆಯನ್ನ ತಂದೊಡ್ಡುತ್ತೆ ಅಂತ ಡಾಕ್ಟರ್ ಅದು ನಿಜ ಈಗೇನಾಗಿದೆ ಒಂದು ಈಗ ಲಾಕ್ಡೌನ್ ಇರೋದ್ರಿಂದ ಹೆಚ್ಚು ಹೆಚ್ಚು ಟೆಸ್ಟ್ ಗಳು ಮಾಡ್ಲಿಕ್ಕೆ ಜನಗಳು ಕೂಡ ಸಿಗ್ತಾ ಇಲ್ಲ ನಂತರ ಇವಾಗ ಪ್ರೈಮರಿ ಕಾಂಟ್ಯಾಕ್ಟ್ ಮಾತ್ರ ಮಾಡ್ತಾ ಇದ್ದಾರೆ ಟೆಸ್ಟ್ ಬಹುಶಃ ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ಗೂ ಮಾಡಬೇಕಾಗುತ್ತೆ ಈಗ ಯಾರ್ಯಾರಿಗೆ ರೋಗ ಲಕ್ಷಣ ಇದೆ ಅವ್ರಿಗೆ ಅಥವಾ ರೋಗ ಲಕ್ಷಣ ಅವರ ಇದು ಸೋಂಕಿತರ ಜೊತೆ ಬಂದಂತ ಪ್ರೈಮರಿ ಕಾಂಟ್ಯಾಕ್ಟ್ ಅವ್ರಿಗೆ ಮಾಡ್ತಾ ಇದ್ದಾರೆ ನಂತರ ಮೂರನೇದು ಈ ಲಾಕ್ ಡೌನ್ ಆಗಿರೋದ್ರಿಂದ ಸ್ವಲ್ಪ ಜನಗಳು ಈ ಟೆಸ್ಟ್ ಗಳಿಗೆ ಬರ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅದು ಒಂದ್ ಕಾರಣ ಲಾಕ್ ಡೌನ್ ಆಗಿರೋದು ಒಂದ್ ಕಾರಣ ಡಾಕ್ಟರ್ ಈಗ ಕೆಲವರಿಗೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಅದು ನೀವು ಹೇಳಿದ ಕರೆಕ್ಟ್ ಕೆಲವರಿಗೆಲ್ಲ ಮೈಲ್ಡ್ ಸಿಂಪ್ಟಮ್ಸ್ ಇರುತ್ತೆ ಲಾಕ್ ಡೌನ್ ಬೇರೆ ಆಗಿದೆ ಅದಕ್ಕೋಸ್ಕರ ಸ್ವಯಂ ಪ್ರೇರಿತವಾಗಿ ಟೆಸ್ಟಿಂಗ್ಗೂ ಕೂಡ ಕೆಲವರು ಬರ್ತಾ ಇಲ್ಲ ಬೇರೆ ಟೈಮ್ ಅಲ್ಲಿ ಆಗಿದ್ರೆ ತಳಪ್ಪ ಮಾಡಿಸ್ಬೋಣ ಅಂತ ಬರೋರ ಏನೋ ಈಗ ಸುಮ್ಮನೆ ಪೊಲೀಸರು ಭಯ ಹೋಗೋದು ಯಾಕೆ ಅಂತ ಇದು ಕೂಡ ತುಂಬಾ ಡೇಂಜರ್ ಆಗುತ್ತೆ ಅಂತ ಅನ್ಸುತ್ತಲ್ಲ ಡಾಕ್ಟರ್ ಈಗ ಯಾರ್ಯಾರಿಗೆ ನೀವು ಹೇಳಿದಾಗೆ ಮೈಲ್ಡ್ ಸಿಂಪ್ಟಮ್ಸ್ ಏನೋ ಒಂದ್ ದಿವಸ ಜ್ವರ ಒಂದೇ ಕೆಲವರು ಹೇಳ್ತಾರೆ ನನಗೆ ಒಂದೇ ದಿವಸ ಜ್ವರ ಬಂದಿರೋದು ಒಂದೇ ದಿವಸ ಮೈಕೈ ನೋವು ಮತ್ತು ತಲೆನೋವು ಸೊ ಅಂತವ್ರು ಕೂಡ ಟೆಸ್ಟ್ ಮಾಡಿಸ್ಕೊಳ್ಳೋ ಅಗತ್ಯತೆ ಇದೆ ಯಾಕೆಂದ್ರೆ ಇದು ಕೆಲವರಿಗೆ ಮಾತ್ರ ಜಾಸ್ತಿ ಸಿಂಪ್ಟಮ್ಸ್ ಬರುತ್ತೆ ರೋಗ ಲಕ್ಷಣಗಳು ಇನ್ನು ಕೆಲವರಿಗೆ ಅಷ್ಟು ಬರೋದಿಲ್ಲ ಅದರಿಂದ ನಾವು ಮನವಿ ಮಾಡ್ಕೊಳ್ಳೋದು ಏನಂದ್ರೆ ಜನರಿಗೆ ಜನತೆಗೆ ಏನೇ ಒಂದು ಸಣ್ಣ ಪುಟ್ಟ ಜ್ವರ ಆಗ್ಬಹುದು ಒಂದೇ ದಿವಸ ಬಂದಿರಬಹುದು ಮೈಕೈ ನೋವು ಆಗ್ಬಹುದು ಅಥವಾ ಬೇದಿ ಮೈಕೈ ನೋವು ಬಂದು ಬೇದಿ ಆಗಿರ್ಬಹುದು ಅಂತವ್ರು ಕೂಡ ಅದು ಉದಾಸೀನ ನಿರ್ಲಕ್ಷ್ಯ ಮಾಡಬಾರ್ದು ಅವರು ಟೆಸ್ಟ್ ಸ್ವಯಂ ಪ್ರೇರಿತರಾಗಿ ಬಂದು ಟೆಸ್ಟ್ ಗಳನ್ನ ಮಾಡಿಸ್ಕೋಬೇಕಾಗುತ್ತೆ ಅದರ್ವೈಸ್ ಏನಾಗುತ್ತೆ ಅದು ಕೇವಲ ಅವರ ಆರೋಗ್ಯದ ದೃಷ್ಟಿಯಿಂದ ಅಲ್ಲ ಅವರ ಕುಟುಂಬ ಸದಸ್ಯರ ಆರೋಗ್ಯ ದೃಷ್ಟಿಯಿಂದ ಮತ್ತು ಸಮುದಾಯದ ಆರೋಗ್ಯ ದೃಷ್ಟಿಯಿಂದ ಇಟ್ ಇಸ್ ನಾಟ್ ಜಸ್ಟ್ ಕ್ವಶನ್ ಆಫ್ ದೇರ್ ಓನ್ ಸೇಫ್ಟಿ ಅಲ್ವಾ ಎಲ್ಲ ಅವರ ಕುಟುಂಬದರ ಇದು ಆರೋಗ್ಯ ರಕ್ಷಣೆ ಕೂಡ ಬಹಳ ಮುಖ್ಯವಾದದ್ದು ನಂತರ ಇವಾಗ ಈ ಲಾಸ್ ಆಫ್ ಟೇಸ್ಟ್ ಅಂಡ್ ಸ್ಮೆಲ್ ಯಾರ್ಯಾರಿಗೆ ರುಚಿ ಮತ್ತು ಈ ವಾಸನೆ ಹೋಗುತ್ತೆ ಅದು ಈ ಕರೋನಾ ಇನ್ನೇನಲ್ಲಿ 100% ಅದು ಟೆಸ್ಟ್ ಮಾಡಿದಾಗೇನೆ ಅದು ಆರ್ಟಿಪಿಸಿಆರ್ ಟೆಸ್ಟ್ ಗಿಂತ ನಿಖರತೆ ಜಾಸ್ತಿ ಅಂತ ಹೇಳ್ಬೋದು ಕರೆಕ್ಟ್ ಡಾಕ್ಟರ್ ಈಗ ಒಂದೇ ಒಂದು ಕೊನೆಯ ಪ್ರಶ್ನೆ ನಂದು ರಾಜ್ಯದಲ್ಲಿ ಮತ್ತೆ ವ್ಯಾಕ್ಸಿನ್ ಹಾಹಾಕಾರ ಕೂಡ ಶುರುವಾಗ್ಬಿಟ್ಟಿದೆ ತಮ್ಮಿಂದ ಕೆಲವು ಮಾಹಿತಿ ಕೊಡಿಸ್ಬೋಣ ತುಂಬಾ ಜನ ಪ್ಯಾನಿಕ್ ಆಗ್ಬಿಟ್ಟಿದ್ದಾರೆ ಒಂದ್ ಡೋಸ್ ತಗೊಂಡ್ಬಿಟ್ಟಿದೀನಿ ಸೆಕೆಂಡ್ ಡೋಸ್ ಡೇಟ್ ಹತ್ರ ಬಂದಿದೆ ಅಥವಾ ಆಗೋಗಿದೆ ನಂಗೆ ಸಿಗ್ತಾ ಇಲ್ಲ ಹಾಗಾಗಿ ಫಸ್ಟ್ ಡೋಸು ವರ್ಕೌಟ್ ಆಗಲ್ಲ ನನಗೆ ಇಮ್ಯುನಿಟಿ ಬರಲ್ಲ ಹೀಗೆಲ್ಲ ತುಂಬಾ ಆತಂಕದಲ್ಲಿ ಕರೆ ಮಾಡ್ತಾರೆ ಅಂತವ್ರಿಗೆ ತಾವೇನ್ ಹೇಳ್ತೀರಾ ಡಾಕ್ಟರ್ ಇವಾಗ ಯಾರ್ಯಾರು ಮೊದಲನೇ ಡೋಸ್ ತಗೊಂಡಿದ್ದಾರೆ ಲಸಿಕೆ ಯಾರ್ಯಾರು ಮೊದಲನೇ ಡೋಸ್ ತಗೊಂಡಿದ್ದಾರೆ ಅವರು ಬಹುಶಃ 8 ವಾರದ ತನಕ ಕಾಯ್ಬಹುದು
ಯಾಕೆಂದ್ರೆ ಮೊದಲೇನಾಗಿತ್ತು ಅಂದ್ರೆ ಎರಡನೇ ಡೋಸು ಮೊದಲನೇ ಡೋಸ್ ಆದಂತ 28 ದಿನಗಳ ನಂತರ ತಗೋಬಹುದು ಅಂತ ಒಂದು ಗೈಡ್ ಲೈನ್ ಇತ್ತು. ನಂತರ ಈ ಹಲವಾರು ವೈಜ್ಞಾನಿಕ ಅಧ್ಯಯನಗಳ ಪ್ರಕಾರ ನಾವು ಈ ಎರಡನೇ ಡೋಸ್ ನ ಎಷ್ಟು ತಡವಾಗಿ ತಗೊಂತೀವೋ ಅಷ್ಟುನು ಆಂಟಿಬಾಡಿ ರೆಸ್ಪಾನ್ಸ್ ಜಾಸ್ತಿ ಇರುತ್ತೆ ಅಂತ. ಈಗ ನೀವು 4 ವಾರ ಬಿಟ್ಟು ತಗೊಂಡ್ರೆ ಆಂಟಿಬಾಡಿ ರೆಸ್ಪಾನ್ಸ್ 59%, ನೀವು 6 ವಾರ ಬಿಟ್ಟು ತಗೊಂಡ್ರೆ ಆಂಟಿಬಾಡಿ ರೆಸ್ಪಾನ್ಸ್ 70%, 8 ವಾರ ಬಿಟ್ಟು ನೀವು ಮೊದಲನೇ ಡೋಸ್ಗೂ ಎರಡನೇ ಡೋಸ್ಗೂ 8 ವಾರಗಳ ಅಂತರ ಅಂದ್ರೆ 2 ತಿಂಗಳು ಅಂತ ಇದ್ರೆ ನಿಮ್ಮ ಆಂಟಿಬಾಡಿ ಅಥವಾ ರೋಗ ನಿರೋಧಕ ಶಕ್ತಿ 80-85% ಅಂತ. ಸೊ ಲೇಟರ್ ದಿ ಬೆಟರ್, ಅಗೇನ್ ಐ ಎಂಫಸೈಸ್ ಲೇಟರ್ ದಿ ಬೆಟರ್. ಸೊ ಅದರಿಂದ ಆತಂಕ ಪಡೋದ್ ಬೇಡ, ಅಯ್ಯೋ ನಾನು ನಂತರ ಇನ್ನೊಬ್ರು ಈಗ ಅಕಸ್ಮಾತ್ ಈಗ ಕೋವಿಡ್ ಬಂದಿದ್ರೆ ಸುಮಾರು 4-6 ವಾರ ಬಿಟ್ಟು ತಗೋಬೇಕು. ಈಗ ಕೋವಿಡ್ ಏನಾದ್ರೂ ಸೋಂಕು ಈ ಬಂದಿದ್ರೆ ಸೊ ಇಮಿಡಿಯೇಟ್ ತಗೋಬಾರ್ದಾಗುತ್ತೆ. ಎಸ್ ಡಾಕ್ಟರ್, ಎಸ್ ಡಾಕ್ಟರ್, ಮೈಕೋಸಿಸ್ ಹೇಳ್ತಾ ಇದ್ರಲ್ಲ ಇದು ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲೂ ಜಾಸ್ತಿ, ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಜಾಸ್ತಿ ಇರುತ್ತೆ ಅವ್ರು, ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ಕ್ಯಾನ್ಸರ್ ರೋಗಿಗಳಲ್ಲಿ ಕಡಿಮೆ ಇರುತ್ತೆ, ನಂತರ HIV ಏಡ್ಸ್ ಬಂದಂತ ರೋಗಿಗಳಲ್ಲಿ ಕಡಿಮೆ ಇರುತ್ತೆ, ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಕಡಿಮೆ ಇರುತ್ತೆ. ಯಾಕೆಂದ್ರೆ ಒಂದು ಮಾಹಿತಿ ಪ್ರಕಾರ ಈ ಮ್ಯುಕಾರ್ ಮೈಕೋಸಿಸ್ ಕೆಲವು ತಜ್ಞರ ಪ್ರಕಾರ ಅವರ ಕ್ಲಿನಿಕ್ ಅಲ್ಲಿ 1 ವರ್ಷದಲ್ಲಿ 4-5 ಕೇಸ್ ನೋಡ್ತಾ ಇದ್ರು ಕರೋನಾ ಬರೋದಕ್ಕೆ ಮೊದಲು. ಇವಾಗ ಅದು ಸುಮಾರು 15-20 ಕೇಸು ಅಂದ್ರೆ ಸ್ವಲ್ಪ 3 ಪಟ್ಟು ಜಾಸ್ತಿ ಇದೆ. ಇದು ಟ್ರೀಟ್ಮೆಂಟ್ ಕೂಡ ಕ್ವೈಟ್ ಎಕ್ಸ್ಪೆನ್ಸಿವ್ ಅಂಡ್ ಲಾಂಗ್ ಡ್ಯೂರೇಷನ್. ಮ್ಯುಕಾರ್ ಮೈಕೋಸಿಸ್ ಬಂದ್ರೆ ನಾವು ಆಂಟಿ ಫಂಗಲ್ ಡ್ರಗ್ಸ್ ಅಂತ ಕೊಡ್ತಾರೆ, ಇದನ್ನ ನಾವು ಇಂಜೆಕ್ಷನ್ ಮೂಲಕ ಕೊಡಬೇಕು, ಸುಮಾರು 6-10 ವಾರ ತಗೋಬೇಕಾಗುತ್ತೆ. ಅದರಿಂದ ಇವಾಗ ಈಗೇನಾಯ್ತು, ಈಗ ಕೋವಿಡ್ ಬಂದಿರೋದ್ರಿಂದ ನಾವು ಸಕ್ಕರೆ ಕಾಯಿಲೆ ಇದ್ದಂತವ್ರಿಗೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಾವು ಸ್ಟೀರಾಯ್ಡ್ ನ ಬಹಳ ಇದು ಮುಂಜಾಗ್ರತೆ ವಹಿಸ್ಕೊಂಡು ಉಪಯೋಗಿಸಿ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಬೇಕು. ಯಾಕೆಂದ್ರೆ ಇವತ್ತು ನಾವು ಸ್ಟೀರಾಯ್ಡ್ ನ ನಾವು ಜಾಸ್ತಿ ಕೊಡಬಾರದು, ಜಸ್ಟ್ ಒಂದು 5-6 ಡೇಸ್. ಯಾಕೆಂದ್ರೆ ಕೆಲವರು ಮೈಲ್ಡ್ ಸಿಂಪ್ಟಮ್ಸ್ ಇದ್ದವರೆಲ್ಲ ತಗೊಂತ ಇದ್ದಾರೆ, ಅದೇನಾಗುತ್ತೆ ಸ್ಟೀರಾಯ್ಡ್ ಅದ್ರ ಎಫೆಕ್ಟ್ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಯಾರಿಗಾದ್ರೂ ಮೈ ಕೈ ನೋವು ಅಥವಾ ಜ್ವರ ಇದ್ರೆ ತಗೊಂಡು ಕೂಡಲೇ 24 ಅವರ್ಸ್ 48 ಅವರ್ಸ್ ಅಲ್ಲೇ ಚೆನ್ನಾಗಿ ಆಗ್ಬಿಡ್ತಾರೆ ಮೇಲ್ನೋಟಕ್ಕೆ.